ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತೆ ನೋಡ್ರಿಪ್ಪ. ನಾನು ಆರಾಮದೇನ್ರಿ. ಬರೀ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ್ರಿ. ಇವತ್ತು ನೋಡ್ರಿಪ್ಪ, ಗಣೇಶ ಚತುರ್ಥಿ ಐತ್ರಿ. ಎಲ್ಲರೂ ನಮ್ಮ ಫ್ಯಾಮಿಲಿ ಕಡೆ ಅಂತ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವಾಗ ಸ್ನಾನನೂ ಆದರೆ ಫಸ್ಟ್ ದೇವ್ರ ಮುಂದೆ ದೀಪ ಅದನ್ನೆಲ್ಲ ಹಚ್ಚಿ ಇವತ್ತೇನಾದರೂ ಸ್ವಲ್ಪ ಸ್ಪೆಷಲ್ ಮಾಡ್ಬೇಕಂತ ಮಾಡೇನಿ ರೀ. ಏನಾದರೂ ಕಡುಬು ಆಗಲಿ ಏನಾಗಲಿ ಒಟ್ಟು ಮಾಡಬೇಕು ಇವತ್ತು ಸ್ವೀಟ್ ಮನೆ ಒಳಗೆ ಗಣಪನ ಹಬ್ಬ ಐತೆ ಅಂಥೇಳಿ ಪಟ ಪಟ ಫಸ್ಟ್ ಪೂಜೆ ಮುಗಿಸ್ಕೊಂಡು ಆ ಬಳಿಕ ಬೆಳಿಗ್ಗೆ ಅದನ್ನು ಹಾಕ್ತೀನಿ ರೀ. ಫಸ್ಟ್ ನೋಡ್ರಿ, ನಾನು ನಾಷ್ಟ ಮಾಡಿದ್ದಾರೆ. ನಾಷ್ಟ ಮಾಡಿಕೊಟ್ಟಿಪ್ಪ ಅಂದ್ರೆ ಮತ್ತೆ ಮಧ್ಯಾಹ್ನ ಅಡಿಗೆ ಮಟನ್ ತಡ್ಕೊತಾರೆ ಹುಡುಗರದ. ಹಂಗಾಗಿ ಅವಲಕ್ಕಿ ಮಾಡಿದಾರೆ, ಈಗ ಎಲ್ಲರಿಗೂ ಅವಲಕ್ಕಿ ಹಾಕಿಕೊಡ್ತೀನಿ ರೀ. ನೋಡ್ರಿ, ದೀಪನ ಹಚ್ಚಿದ್ದಾರೆ. ನಮ್ಮ ಮನೆಗೆ ಅದು ಸಣ್ಣ ಗಣಪತಿ ಮೂರ್ತಿ ಐತ್ರಿ. ಇಲ್ಲಿ ನೋಡ್ರಿ, ಈಗ ನಾನು ಬೇಳೆ ಹಾಕಿದ್ದೆ ರೀ. ಬೇಳೆನ ಸ್ವಲ್ಪ ಗಂಡ ಇರ್ತಾನೆ, ನಾನು ಇದನ್ನು ನೀರು ಬಸ್ಕೊಂಬಿಟ್ಟೆ ರೀ. ಕಟ್ಟೆ ಈ ಕಟ್ಟೆ ಕಟ್ಟ ನಂಬರ ಮಾಡೋಕೆ ಬರ್ತದಂತೆ ಗುಂಡಿ ಒಳಗೆ ತಗೊಂಡೇನಿ ರೀ. ಈಗ ಇದಕ್ಕೆ ಬೆಲ್ಲ ಕೂಡಿಸ್ಬಿಡ್ತೀನಿ ರೀ. ನಾವು ಹುಣ್ಗನ ಸ್ವಲ್ಪ ಗಟ್ಟಿ ಬೇಕಂದ್ರೆ ಬೇಳೆ ಮತ್ತು ಗಂಡ ಇದ್ದಾಗನ ಕಟ್ಟು ಬಸ್ಕೊಂಬಿಡ್ಬೇಕು ರೀ. ಪೂರ ಹಣ್ಣಂಗೆ ಕುದಿಸಿದ್ವಿಪ್ಪ ಅಂದ್ರೆ ಹುಣ್ಗ ಭಾಳ ಅಂದ್ರೆ ಭಾಳ ತಿಳುವಾಗ್ಬಿಡ್ತೈತೆ ರೀ. ಅದು ಏನು ಇದನ್ನ ಮಾಡೋಕೆ ಬರೋದಿಲ್ಲ ರೀ. ಎಲ್ಲ ಹುಣ್ಣು ಇದರ್ಲಿಂತ ಕಣಕಲ್ಲಿಂತ ಬಾ ಹೊರಗೆ ಬರ ಆಯ್ತು ಬಿಡ್ತೈತೆ ರೀ. ಅದು ಈಗ ನೋಡ್ರಿ, ನಾನು ಒಂದು 1.5 ಕಿಲೋ ಮೇಲೆ ಇದ್ದು ರೀ ಬೇಳೆ. ಈಗ ಅದಕ್ಕೆ ನಾನು 1/2 ಕೆಜಿ ಬೆಲ್ಲ ಹಾಕಿನಿ ರೀ. ಅವು ಸ್ವಲ್ಪ ಸಿಹಿ ಆದ್ರನ ಚಲೋ ಅನಿಸ್ತಾವ ರೀ, ಅರ್ಧ ಪ್ಯಾತಂದ್ರೆ ರುಚಿ ಆಗಂಗಿಲ್ಲ ರೀ. ಅದಕ್ಕೆ ಈಗ 1/2 ಕೆಜಿ ಬೆಲ್ಲ ಹಾಕಿ ಈಗ ಇದನ್ನು ಜಜ್ಜಿದೆ ರೀ. ಜಜ್ಜಿ ಅದಕ್ಕೆ ಬೆಲ್ಲ ಹಾಕಿ ಬೆಳಿಗ್ಗೆ ಸ್ವಲ್ಪ ಗ್ಯಾಸನ್ನು ಸಣ್ಣ ಇಟ್ಕೊಂಡು ಅದನ್ನು ಬೆಲ್ಲ ಕರಗೋಂಗೆ ಇಟ್ಟಿ ನೋಡ್ರಿ. ಈಗ ನೋಡ್ರಿಪ್ಪ, ನಾನು ಕಟ್ ನಾಮರ ಮಾಡೋಕೆ ಇಲ್ಲೆಲ್ಲ ಹುರ್ಕೊಳಕತ್ತೀನಿ ರೀ. ಒಂದು 2 ಉಳ್ಳಾಗಡ್ಡೆನ ಈ ಥರ ಉದ್ದಕ್ಕೆ ಹೆಚ್ಕೊಂಡು ಅವನ್ನ ಹಿಂಗೆ ಬಿಸಿ ಮಾಡ್ಕೊಳಕತ್ತೀನಿ ತಗೊಂದ್ಮೇಲೆ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಹಸಿ ಕರಿಬೇವು ತೊಗೊಂಡೇನಿ ರೀ. ಆಮೇಲೆ ಹಸಿ ಮೆಣಸಿನ್ಕಾಯಿ, ನೀವು ಒಣ ಕಾಯಿ ಯೂಸ್ ಮಾಡಾರ ಒಣ ಖಾರ ಅನ್ನ ಈ ಒಣ ಖಾರನಾದ್ರೂ ಹಾಕೋಬೋದು ರೀ. ಒಣ ಮೆಣಸಿನ್ಕಾಯಿ ಆದರೂ ಹಾಕೋಬೋದು. ತಮ್ಮನ ನೋಡ್ರಿ, ಇಲ್ಲಿ ಪಟಾಕ್ಸಿಗೆ ಎಲ್ಲಿ ಎದುರು ಕುತ್ಕೊಂಡಳ ರೀ. ಬೇರೆಯವ್ರ ಸಂದೆ ಹೊಕ್ಕೊಂಡು ಕುತ್ಕೊಂಡವಳೆ ಏನತ್ತಮ್ಮನ. ಆಮೇಲೆ ನೋಡ್ರಿ, ಇಲ್ಲಿ ಸಾರಿನ ಸಾಮಾನು ರೀ. ಇದು ಅಷ್ಟು ಎಲ್ಲ ಒಣ ಮಸಾಲೆ ಇದ್ರೊಳಗೆ ಕೇಳಿದ್ನಂದ್ರೆ ಸಂತೆ ಒಳಗೆ ಕೊಡ್ತಾರೆ ರೀ. ಎಲ್ಲ ಸಾರಿನ ಸಾಮಾನು ಕೊಡ್ರಿ ಅಂದ್ರೆ ಕೊಡ್ತಾರೆ ರೀ. ಇದು ನಾನು ಅವಾಗ ಊರಿಗ್ಲಿಂತ್ರ ಬರೋ ಮುಂದೆನೆ ನಮ್ಮ ಮಾಮು ಕಡೆ ಇಸ್ಕೊಂಬಂದಿದ್ದೆ ರೀ. ನಾನು ಸ್ವಲ್ಪ ಸ್ವಲ್ಪ ಯಾವಾಗ ಮಾಡ್ತೀನಿ ನೋಡ್ರಿ, ಅವಾಗ ಹಾಕಿ ಹಾಕಿ ಮಾಡ್ತೀನಿ ರೀ. ನಾನು ಭಾಳ ಟೇಸ್ಟ್ ಆಗತ್ತೆ ರೀ. ಇನ್ನು ನೋಡ್ರಿಪ್ಪ, ಇಲ್ಲಿ ಎಲ್ಲ ಸಾರಿನ ಸಾಮಾನು ಹುರ್ಕೊಂಡೆ ರೀ ನಾನು. ಇದಕ್ಕೆ ಒಂದಿಟ್ಟು ಕೊತ್ತಂಬರಿ ಒಂದಿಟ್ಟು ಇದ್ರೆ ಚಲೋ ಆಗತ್ತೆ ರೀ. ಮನ್ ಗುರುವಾರ ಸಂತ್ಯಾಗ 30 ರೂಪಾಯಿ ಒಂದು ಸಿಡಂದ್ರಿ ರೀ ಕೊತ್ತಂಬರಿ. ಹಾಗಾಗಿ ನಾನು ತೊಗೊಂಡಾಗ ಬರಲಿಲ್ಲರಿಪ್ಪ. ಈಗ ಇಷ್ಟ ಕರಿಬೇವು ಅದನ್ನು ಹಾಕಿ ಇಷ್ಟ ಹುರ್ಕೊತೀನಿ ರೀ. ಬೇಕಂದ್ರೆ ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಇರ್ತದಲ್ರಿ, ಅದನ್ನ ಹಾಕಿ ಇದ್ರೊಳಗನ ಇದನ್ನ ಮಾಡ್ಕೊಂಬಿಡೋಣ. ಅಂದ್ರೆ ಸ್ವಲ್ಪ ಕೊತ್ತಂಬರಿ ಫ್ಲೇವರ್ ಬರ್ತೈತೆ ರೀ. ಈಗ ನೋಡ್ರಿ, ಇದ್ರೊಳಗನ ಸ್ವಲ್ಪ ಬೇಳೆ ಬೆಲ್ಲ ಕುದಿಸಿಟ್ಟಿದ್ವಲ್ಲ ರೀ, ಅದನ್ನು ಸ್ವಲ್ಪ ಕಟ್ಟು ಮತ್ತು ಸ್ವಲ್ಪ ಬೇಳೆ ಹಾಕ್ಯಂದಿನಿ ರೀ. ಅಂದ್ರೆ ಇನ್ನೂ ಟೇಸ್ಟ್ ಆಗ್ತೈತೆ ರೀ ಸ್ವಲ್ಪ. ಏನು ರೀ, ಹುಣಗ ಹಾಕೊಳ್ಬೋದು. ಈಗ ಸ್ವಲ್ಪ ಬೇಳೆ ಹಾಕಿ ಇದ್ರ ಜೋಡಿನ ನಾವು ಮಿಕ್ಸಿ ಮಾಡ್ಕೊಂಬಿಟ್ರೆ ಚಲೋ ಆಗ್ತೈತೆ ರೀ. ಈಗ ನೋಡ್ರಿಪ್ಪ, ಇಲ್ಲಿ ನಾನು ಒಣ ಕೊಬ್ಬರಿ ಒಂದಿದ್ದಿದ್ದಿಲ್ಲ ರೀ ಇದಕ್ಕೆ. ಅದಕ್ಕೆ ಮತ್ತೆ ಈ ಸಾನೆ ತೊಗೊಂಡು ಕೊಡ್ಲಿ ರೀ. ಅದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡು ಸಾರೊಳಗನ ಹಾಕೊತೀನಿ. ಈಗ ನೋಡ್ರಿ, ನಾನು ಮಸಾಲೆ ಅಂತೂ ಈಗ ರುಬ್ಕೊಂಡೆ ರೀ. ಈ ಥರ ಸ್ವಲ್ಪ ತೆರೆ ತೆರೆ ಆಗಿರ್ಬೇಕು ರೀ, ಪೂರ ಸಣ್ಣ ಇರಬಾರ್ದು ರೀ. ಈಗ ಇಲ್ಲೇನು ಕಟ್ ಐತಲ್ಲ ರೀ, ಕಟ್ಟೊಳಗೆ ಇದನ್ನು ಅಷ್ಟು ಮಸಾಲೆ ಹಾಕಿ ಉಪ್ಪು ಹಾಕಿ ಅರಶಿನ ಪುಡಿ ಹಾಕಿ ಈಗ ಕುದಿಯಕ್ಕೆ ಇಟ್ಬಿಡ್ತೀನಿ ರೀ. ಆಮೇಲೆ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿನ ಹಾಕೋಬೇಕು ರೀ. ಹುಣಸೆ ಹಣ್ಣೆನೆ ಇಟ್ಟಿನಿ ರೀ. ಈಗ ನೋಡ್ರಿ, ಹಾಕೊಂಬಿಡ್ತೀನಿ ರೀ ಇದನ್ನು. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈಗ ಕಟ್ನಾಂಬ್ರ ಅಂತರು ಮಸ್ತ್ ರೆಡಿ ಆತ್ರಿಪ್ಪ. ಸ್ಮೆಲ್ ಅಂತರು ಸಿಕ್ಕಾಪಟ್ಟೆ ಮಸ್ತ್ ಇದು ಬರತ್ತೈತ್ರಿ, ವಾಸನೆ ಅಂತ. ಅದು ಕರಿಬೇವು ಒಂದು ಇದ್ರಿಪ್ಪ, ಕಡ್ಡಿ ರೀ. ಕರ್ಬೇವಿನ ಕಡ್ಡಿ ಈ ಥರ ಸ್ವಲ್ಪ ಕಟ್ ಮಾಡಿ ಈ ಥರ ಹಿಂಗೆ ಹಾಕಿದ್ವಿ ಅಂದ್ರೆ ಕರ್ಬೇವಿನ ಫ್ಲೇವರ್ ಎಲ್ಲ ಸಾರೊಳಗೆ ಬಿಟ್ಟು ಇನ್ನೂ ಸಾರು ಟೇಸ್ಟ್ ಆಗ್ತೈತೆ ರೀ. ಅದು ಬಿಸಿ ಮಾಡ್ದಂಗೆಲ್ಲ ಹಂಗಾಗಿ ಹಾಕೇನಿ ರೀ ನಾನು ಅದ್ರೊಳಗೆ. ನೋಡ್ರಿ, ಮಸ್ತ್ ಆತ್ಬಿಟ್ರಿಪ್ಪ ಸಾರು ಅಂಕರ, ಸಿಕ್ಕಾಪಟ್ಟೆ ರುಚಿ ಆತ್ರಿ. ಈಗ ನೋಡ್ರಿ, ಈಗ ಅದಾವಲಿ ಮೇಲೆ ನಾ ಅನ್ನಕ್ಕಿಟ್ಟೆ ರೀ ನಾ ಕುಕ್ಕರ್ ಒಳಗೆ. ಇದಂತ್ರ ಬ್ಯಾಳಿ ಈಗ ಫುಲ್ ತಣ್ಣಗಾಗ್ಬಿಟ್ಟತ್ ರೀ. ಅದ್ರಾಗ ಏಲಕ್ಕಿನ ಹಾಕೇನಿ ರೀ. ಮತ್ತೀಗ ಸಿಪ್ ದೇಸನ ಇದನ್ನು ಹುಣಗ ರುಬ್ಕೊಂಬಿಡೋದು, ಯಾಕಂದ್ರೆ ಮತ್ತೆ ಕರೆಂಟ್ ಒಂದ್ಸರ ಹೋಗಿರ್ತೈತೆ, ಒಂದ್ಸರ ಹೋಗಿಬಿಡ್ತೈತೆ ರೀ. ಇದನ್ನು ಫಸ್ಟ್ ಹುಣಗ ಮಾಡ್ಕೊತೀನಿ ರೀ. ಓ
ಪಟಾಕ್ಷಿ ಹೋದ್ ಏನ್ ಮಾಡ್ತಾನೆ ಪಟಾಕ್ಷಿ ಹಂಗ ಹೆದರಿ ಮುಲಾ ಕುತ್ಕೊಂಡಿವ ಅಡಿಗೆ ಮನೆ ಮುಲಾಗ ಮಮ್ಮಿ ನಾ ಫಡ್ ಅನ್ಬಿಡ್ತು ಅದು ಒಮ್ಮೆಕ್ಲೆ ಒಮ್ಮೆಕ್ಲೆ ಅಲ್ಲಿ ಹೊರಗ ಹಾರಿಸ್ತಿರ್ತಾರ ನೀಲ್ ಒಳಗ ಹಂಗ ಮೆಟ್ಟಿ ಮೆಟ್ಟಿ ಬೀಳ್ತಿದ್ದೆ ಪಟಾಕ್ಷಿಗೆ ಹೋದು ಈಗ ಪಟಾಕ್ಷಿ ಈಗ ಆಗ್ತವ ಎಲ್ಲಾರು ತಗೊಂಡ್ರಿ ಬೆಳಿಗ್ಗೆ ನಾಲ್ಕು ಗಣಪತಿನ ಈಗ ಮತ್ತ ಹಾರ್ಸಂಗಿಲ್ಲ ಅಮ್ಮಾರ ತಗೊಂಬಂದ್ರಿಲ್ಲ ಗಣಪತಿ ಮತ್ತ ನಾನಿವತ್ತು ಅದಕ್ಕ ನೋಡು ಸ್ಪೆಷಲ್ ಅಡಿಗೆ ಮಾಡಕತ್ತೆ ನಾನು ಎದಕ್ಕ ಏನ್ ಮಾಡತ್ತಿ ಕಡುಬು ಕಡುಬು ಮಾಡಿ ಮಾಡಿ ಚಲಕತ್ತದಿಲ್ಲ ಹಾ ಸುಮ್ಮನೆ ಏನ್ ಮಾಡಕತ್ತಿ ಮುಂಜಾನೆ ಮುಂಜಾನೆ ಎದ್ದ ಗಣಪತಿ ತಮ್ಮಂದಿಟ್ರೆ ಆಮ್ಯಾಗ ನಮ್ಮ ಓನರ್ ಮನ್ಯಾಗ ಗಣಪತಿ ಇಟ್ಟಾರೆ ಅಲ್ಲಿ ಗಣಪತಿ ಆಮ್ಯಾಗ ತೋರ್ಸದಂತೆ ಅದಲ್ಲ ಈಗೇನ ಖುಷಿನ ಖುಷಿ ಹುಬ್ಳಿಗೆ ಹುಬ್ಳಿ ಒಳಗಂತೂ ಗಣಪತಿ ಮಸ್ತ್ ಮಸ್ತ್ ಮಾಡಿರ್ತಾರ ಪ್ರತಿ ಒಂದು ಓಣಿ ಒಳಗ ಅದಾವಲ್ಲ ಬಾಳ ಅಂದ್ರ ಬಾಳ ಧಮಾಕೆದಾರ್ ಗಣಪತಿ ಇರ್ತಾವ ಮುಂಬೈ ಅಲ್ಲಿ ಗಣಪತಿ ಮುಂಬೈ ಯಾವ ಹೋಗುನ ಮುಂಬೈ ಗಣಪತಿ ನೋಡಾಕ ಹೋಗುನ ಆಯ್ತ ಮುಂಬೈ ಚೋಟ ಮುಂಬೈ ಅಲ್ಲೇನ್ರಿ ನಮ್ದು ಹುಬ್ಳಿ ಮುಂಬೈಗೆ ಎರಡನೇ ಹೆಸರು ಛೋಟಾ ಮುಂಬೈ ಛೋಟಾ ಮುಂಬೈ ಒಳಗಂತೂ ಗಣಪತಿ ಸುಮ್ಮನೆ ಅನಾಹುತ ಮಾಡಿರ್ತಾರೆ ಲಟ್ ಲಟ್ ಗಣಪತಿ ಮಾಡಿರ್ತಾರೆ ನಾವು ಮದುವೆ 15 ವರ್ಷ ಆದ್ರನ್ನ ಈಗ 2-3 ವರ್ಷದ ಹಿಂದೆ ಹೋಗಿ ನೋಡಿದ್ದೀವಿ ನೋಡ್ರಿ ಅದ ನೋಡಿದ್ ನೋಡ್ರಿ ನಾವು ಫಸ್ಟ್ ಎಷ್ಟು ಲಟ್ ಲಟ್ ಮಾಡಿರ್ತಾರ 2-3 ವರ್ಷದಿಂದಲ್ಲ ಹೋದ ವರ್ಷ ನೋಡಿದ್ದು ನಾವು ಹೋದ ವರ್ಷ ಹೋಗಿಲ್ರಿ ನಾವು ಹೋದ ವರ್ಷ 10 ವರ್ಷ ಯಾಕಂದ್ರೆ ನಾ ಚಂದ್ರ ಸ್ಟಾರ್ಟ್ ಮಾಡಿ ಈಗ 2 ವರ್ಷ ಆತ ಆಮ್ಯಾಗ ನನಗೆ ನೆನಪಿದ್ದಂಗೆ ಅದು ಯಾವ ಏರಿಯಾ ಅಂತ ಗೊತ್ತಿಲ್ಲ ಹುಬ್ಳಿ ಒಳಗೆ ನನಗಷ್ಟೇ ಯಾಕಂದ್ರೆ ಭಾಳ ಸಣ್ಣವಿದ್ದಾಗ ಅದು ತೆಂಗಿನಕಾಯಿ ಗಣಪತಿ ಮಾಡಿದ್ರು ಸುಮ್ಮನೆ ಎಂಥದ್ದು ಲಟ್ ಅಂದ್ರೆ ಲಟ್ ಬಿಡೆ ಅಡಿಕೆ ಬೆಟ್ಟದನ್ನು ಮಾಡಿದ್ರು ಭಾಳ ಮಸ್ತ್ ಮಾಡಿರ್ತಾರೆ ಹೋಗುನಂತೆ ನಾವು ನೋಡುವಂತೆ ನಮ್ಮ ಎಲ್ಲರಿಗೂ ತೋರ್ಸೋನಂತೆ ಈಗ ನಾ ಕಡುಬು ಮಾಡಕ್ಕೆ ಸ್ಟಾರ್ಟ್ ಮಾಡಿ ಏನು ಹುಣಗಾ ಮಿಕ್ಸಿಗೆ ಹಾಕಾಗೈತಿ ಈಗ ಬರೀ ಹುಣಗಾ ಇದೊಂದ್ ಸರ ಆತಂದ್ರೆ ಆಮೇಲೆ ಹಿಟ್ಟು ನಾರ್ತಂದ್ ಮಾಡಾದ್ರಿ ಯಾಕಂದ್ರೆ ಕರೆಂಟ್ ಒಂದ್ಸರಿ ಇರ್ತೈತಿ ಒಂದ್ಸರ ಇರಂಗಿಲ್ರಿ ಇವತ್ತು ಇದ್ದದ ಅಪರೂಪ ಇಲ್ಲತಂದ್ರೆ ನೋಡಿದ್ರಿ ಬೆಳಗ್ಗೆ ಕರೆಂಟ್ ಹೋಗಿದ್ದ ಮಧ್ಯಾಹ್ನ ಮೇಲೆ ಬರ್ತೈತಿ ಹೌದ ಈ ಏರಿಯಾ ಒಳಗೆ ಏನಂತೂ ಗೊತ್ತಿಲ್ಲ ಹೆಚ್ಚಿಗೆ ಹೆಚ್ಚಿಗೆ ಈ ಕರೆಂಟ್ ಹೋಗ್ತೈತಿ ಅಂದ್ರೆ ಮಳೆ ಸ್ಟಾರ್ಟ್ ಆಗೈತಲ್ರಿ ವೈರ್ ಅರ್ಥಿಂಗಾಗಿ ಬೇರೆ ಹೊಸ ಇವನ್ ಹಾಕಾಕತ್ತಾರ ಅವ್ರು ವೈರ್ ಮಮ್ಮಿ ಈಗ ಏನ್ ಹುಡ್ಕೊಳತಿ ಮಮ್ಮಿ ಸೊಡಪುಡಿ ಇದ್ರೊಳಗ ಹಾಕಿ ಆ ಡಬ್ಬಿ ಒಳಗ ಹಾಕಿ ಲಗಾಟಿ ಹೊಡಿತೈತಿ ನಾವಲ್ಲ ಅಂತಂದು ಉಪ್ಪು ಒಂದಿಷ್ಟು ಹಾಕಿ ನಾದಿಟ್ಬಿಟ್ಟೆ ಈಗ ನೋಡ್ರಪ್ಪ ನಾನು ಮೈದಾ ಹಿಟ್ಟನ್ನ ಈ ಥರ ಗಟ್ಟಿ ನಾಪ್ಕೊಂಡೆ ರೀ ಕಡುಬು ಮತ್ತು ಕರ್ಚಿಕಾಯಿ ಮಾಡೋ ಹೊತ್ತಾಗ ಹಿಟ್ಟು ಗಟ್ಟಾಗ ನಾಪ್ಕೋಬೇಕು ರೀ ಹೋಳಿಗೆ ಮಾಡೋ ಮಾತ್ರ ಅಳುಕಂಗ ನಾಪ್ಕೋಬೇಕು ರೀ ಯಾಕಂದ್ರೆ ಹೋಳಿಗೆ ಏನ್ರಿ ಏನಂತಮ್ಮ ನಾವು ಮೃದುವಾಗಿ ಬರ್ತಾವಲ್ಲ ರೀ ಮಲ್ಲಿಗೆ ಹೂವಿನಂಗೆ ಹಂಗಾಗಿ ಅಳುಕಂಗ ನಾದ್ಕೋಬೇಕು ರೀ ಈಗ ನೋಡ್ರಿ ನಾನು ಕಡುಬಿಗೆ ಈ ಥರ ಗಟ್ಟಾಗ ನಾದ್ಕೊಂಡೆ ಇದನ್ನೊಂದು 10 ನಿಮಿಷ ಮುಚ್ಚಿ ಇಟ್ಬಿಡ್ತೀನಿ ರೀ ನೆನೀತಪ್ಪ ಅಂದ್ರೆ ಚಲೋ ಆಗ್ತದೆ ರೀ ಹಿಟ್ಟು ಈಗ ನೋಡ್ರಲ್ಲಿ ಮೈದಾ ಹಿಟ್ಟಂತ ನಾನು ನೆನೆಯಕ್ಕೆ ಇಟ್ಟೇನೆ ರೀ ಅದು ನೆನೆಯವರೆಗೂ ನಾನಿಲ್ಲಿ ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡಿದರೆ ಆಮೇಲೆ ಹಸಿಮೆಣಸಿನಕಾಯಿ ಕರಿಬೇವು ಕಟ್ ಮಾಡ್ಕೊಂಡಿನಿ ರೀ ಇಲ್ಲಿ ಹಸಿ ಕಡ್ಲೆ ಬಳಿ ಹಿಟ್ಟರಿ ಇದೆ ಇದಕ್ಕೆ ಉಪ್ಪು ಮತ್ತು ಜೀರಿಗೆ ಅಜ್ವಾನ ಎಲ್ಲನ ಸೋಡಾ ಪುಡಿ ಎಲ್ಲ ಹಾಕಿ ಈಗ ಕಲಸಿನಿ ರೀ ಬಜ್ಜಿ ಮಾಡಿದ್ರೆ ಆತಂತೇಳಿ
ಇದನ್ನ ಲಾಸ್ಟೇ ಮಾಡ್ತೀನಿ ರೀ ಬಜ್ಜಿ. ಅಲ್ಲಿವರೆಗೂ ಸ್ವಲ್ಪ ನೆನಿಬೇಕಲ್ರಿ, ಹಿಟ್ಟು ನೆನೆದಂಗೆಲ್ಲ ಬಜ್ಜಿ ಮಸ್ತ್ ಬರ್ತಾವೆ ರೀ. ಹಂಗಾಗಿ ಇದನ್ನು ಕಲಿಸಿಟ್ಬಿಡ್ತೇನೆ ರೀ. ಸುಮ್ಮನೆ ಏನು ನೀ ಹೋಳಿಗೆ ಮಾಡಾಕತ್ತೀವೋ ಕಡುಬು ಮಾಡಾಕತ್ತೀವೋ ಏನು ಮಾಡಾಕತ್ತೀವೋ ಗೊತ್ತಿಲ್ಲ. ಒಂದು ಮಾತು ಮಾತು ಅವ್ನಿಗೆ ಗೊತ್ತಾತು, ಲೇಟ್ ಮಾತ್ರ ಭಾಳ ಮಾಡಾಕತ್ತೀನಿ ನೀನು. ಇರ್ಲಿ ಬೇಡ ಆಕೆ ಆರಾಮಾಗ್ಲಿ. ಅಂದ್ರೆ ನಾ ಅನ್ನಾಕತ್ತಿದ್ದು ಏನ್ ಕೊಡ್ತ ನಿನಗೆ ಇಷ್ಟ ಚಂದ ನೀನು ಮಿದು ಮಿದು ಆಗಿ ಹುಣಗ ಮಿಕ್ಸಿ ಹಾಕೊಂದಿ, ಆಮ್ಯಾಗ ಮಸ್ತ್ ಮಿದು ಮಿದು ಆಗಿ ಹಿಟ್ಟು ಕಲಸ್ಕೊಂದಿ, ಏನ ಪಟ ಪಟ ಮಾಡಿ ಕೊಟ್ಟೆ ಅಂತ ಹೇಳಿದ್ರೆ ಮಧ್ಯಾಹ್ನಕ್ಕ ಬೆಳಿಗ್ಗೆ ಮಾಡಾಕತ್ತಿ ಅಂದ್ರೆ ಮಧ್ಯಾಹ್ನ ಊಟ ಮಾಡೋದು. ಆಯ್ತು ತಮ್ಮನ್ನ, ಏನಿದ್ ಬೆಕ್ಕ ತಮ್ಮನ್ನಾಗ ಸಾನ್ಯಾಗ ಬೆಕ್ಕಿದ್ರೆ ಸಾಕು ನೋಡ. ಈಗ ನೋಡ್ರಿ ನಾನು ಕಡು ಮಾಡಕ್ಕ ಈ ಸೈಜ ಹಾಳೆ ಹಾಕೊಂಡೆ ರೀ. ಆಮೇಲೆ ಇಲ್ಲಿ ತುಂಬಾಕತ್ತೇನ್ರಿಪ್ಪ, ಯಾಕಂದ್ರೆ ಹಾಳೆ ಮತ್ತೆ ಆರೈದ್ವು ಅಂದ್ರೆ ತುಂಬಾಕ್ ಬರಂಗಿಲ್ಲ, ಅವು ಬಾಯಿ ಬಿಟ್ಬಿಡ್ತಾವೆ. ಅದಕ್ಕೆ ಸ್ವಸ್ವಲ್ಪ ಹಾಕೊಂಡು ಈ ಥರ ತುಂಬ್ಕೊಂಡು ಹೋಗಿ ಕರೆಯಕ ಸ್ಟಾರ್ಟ್ ಮಾಡ್ಬಿಡ್ತೇನೆ ರೀ. ಅದೇ ಏನು ಡ್ರೆಸ್ ಮಸ್ತ್ ಐತಲ್ಲ, ಇದ ಹೌದನ ಚಲೋ ಐತಲ್ಲ, ಗಣಪನ ಹಬ್ಬಕ್ಕೆ ತಗೊಂಬಂದಾರನ್ನ. ಹೌದಾ, ಹ್ಮ್ ಚಲೋ ಐತ್ ಬಿಡ. ಬೆಳಿಗ್ಗೆ ಒಂದು ಹಾಕೊಂಡಿದ್ದಲ್ಲ, ಚಲೋ ಆಯ್ತು ಬಿಡ, ಮಸ್ತ್ ಐತ್ ಬಿಡ ಡ್ರೆಸ್ ನೋಡ್ರಿ. ಇಷ್ಟಂತ್ರ ನಾವು ತುಂಬ್ಕೊಂಡೆ ರೀ. ಅಲ್ಲಿ ಸಾನಿಯಾ ಎಣ್ಣೆ ಬಿಸಿ ಮಾಡಕ್ಕಿಟ್ಟ ಅಂತ್ರಿ, ಎಣ್ಣೆ ಕಾದಕ್ ರೀ. ತಮ್ಮನ ನೀ ಮಾಡ್ತೇವ ನೀ ಎಲ್ಲಿ? ಹ್ಞೂ, ನಾನು ಹೇಳಿದ್ನಲ್ಲ ಅದ ಸೈಜನ, ಹಾಂ ಬಂದು ನಾ ತುಂಬ್ತೇನಂತ ನೀ ತುಂಬಾಡ. ಅಲ್ಲಿ ಅಷ್ಟು ಸೈಡ್ ಗಿಡ ಅವನ ಎಲ್ಲಿ ಹಾಕಿ ಹಾಕಿ ಇಲ್ಲಿ ನೋಡ್ರಿ. ಈಗ ಎಣ್ಣೆ ಅಂತ ಕಾಯಕ್ಕೆ ಇಟ್ಟಾಳ್ರಿ, ಈಗ ಒಂದು ಹಾಕಿ ನೋಡೋಣ್ರಿ ಎಣ್ಣೆ ಕಾದತ್ತೋ ಏನು ಮಾಡತ್ತೋ ಅಂಥೇಳಿ. ಯಾಕಂದ್ರೆ ಎಣ್ಣೆ ಚಲೋ ಕಾದಿರ್ಬೇಕಲ್ರಿ, ಹಂಗಾಗಿ ರೀ. ಹ್ಞೂ, ಕಾದತ್ತ ಹೇಳ್ರಿ ಫ್ರೆಂಡ್ಸ್. ಎಣ್ಣೆ ಹಾಕೊಂತೇವ ಪಟ ಪಟ ಅಂತೇವೆ ನೋಡ್ರಿ. ನಾನು ಕಡಬು ಕರೆದು ಬರೋದ್ರೊಳಗೆ ಅಂದ್ರೆ ತಮ್ಮನ ಇಷ್ಟೆಲ್ಲ ಇಲ್ಲಿ ಹಾಕಿ ಬಿಟ್ಟಾಳ್ರಿ ನೋಡ್ರಿ, ಎಷ್ಟು ಮಸ್ತ್ ಹಾಕ್ಯಾವಳ್ರಿ. ಹೌದಾ ತಮ್ಮನ ಮಸ್ತ್ ಹಾಕಿ ಬಿಡ ಎಲ್ಲಿ, ಏನ ಭಾಳ ಚಂದ ಹಾಕಿ. ಮಮ್ಮಿ ಆದ್ರೂ ನೋಡು, ಊಟ ಕರ್ಜಿದ್ರಲ್ಲ ಹೌದೇನ. ನಾನು ಈಗ ಕದ್ದಂತ ಸಂಜೆ ಮುಂದೆ ಈಗ ನೋಡ್ರಿ ಫ್ರೆಂಡ್ಸ್, ಕಡುಬು ಮಾಡೋದಂತ್ರ ಆತ್ರಿಪ್ಪ. ಇವಾಗ ಏನು ಮಾಡೋಣಪ್ಪ ಅಂದ್ರೆ ಬಜ್ಜಿ ಹಿಟ್ಟು ಕಲಿಸಿಟ್ಟಿದ್ನಲ್ರಿ, ಈಗ ಬಜ್ಜಿ ಮಾಡ್ಕೊಂಬಿಡೋಣ್ರಿ ಎಣ್ಣೆನೇ. ಯಾಕಂದ್ರೆ ಮಸ್ತ್ ಕದಾತ್ರಿ ಇದಿಷ್ಟು ಬಜ್ಜಿ ಮಾಡೋದೊಂದು ಆತಂದ್ರೆ ಟೈಮ್ ಆಗಲೇ 3 ಗಂಟೆ ಆತು ನೋಡ್ರಿ ಇಷ್ಟು ಮಾಡೋ ಮಟ ಅಂದ್ರೆ. ಎಣ್ಣೆ ಅಂತ ಫುಲ್ ಕಾದ್ಬಿಟ್ಟತ್ರಿ ಬಜ್ಜಿನ, ಈಗ ಸ್ವಲ್ಪ ಬಿಡೋಣ್ರಿ ಸಣ್ಣ ಇಟ್ಬಿಡೋಣ್ರಿ ಗ್ಯಾಸ್. ಈಗ ನೋಡ್ರಪ್ಪ, ಅಮ್ಮರ ಗಣಪತಿ ಪೂಜೆ ಕರ್ತಿದ್ರಿ, ಹೋಗಿ ಬಂದಿರಿ, ಹೋಗಿ ಎಲ್ಲರಿಗೂ ಒಳ್ಳೇದು ಮಾಡ್ಪ ಗಣಪತಿ ಅಂತ ಹೇಳಿ ಬೇಡ್ಕೊಂಡು ಬಂದಿರಿ. ಈಗ ಆಮೇಲೆ ಈಗ ಊಟ ಮಾಡೋಣ್ರಿ, ಟೈಮ್ ಭಾಳ ಆತ್ರಿಪ್ಪ. ಹಂಗಾಗಿ ಊಟ ಮಾಡೋಣ್ರಿ, ಹುಡುಗರು ಊಟ ಮಾಡಕತ್ತಾರ ಸಾನಿ ಆತಮ್ಮನದ. ನಾವು ಈಗ ಊಟ ಮಾಡೋಣ್ರಿ, ಬಜ್ಜಿ ರೆಡಿ ಅದು. ಆಮೇಲೆ ಈಗ ನಾವು ಹೋಗಿ ಬರೋದ್ರ ಪಾಪಡ ಖಾಲಿ ಮಾಡ್ಯಾರ ನೋಡ್ರಿ, ಹಪ್ಪಳ ಒಂದು ಬಿಟ್ಟು ಅನ್ನ ರೀ. ಆಮೇಲೆ ಕಡಬು ಕಟ್ನಾಂಬ್ರ
ಇಷ್ಟೆಲ್ಲ ಮಾಡಿದ್ ನೋಡ್ರಿ ಇವತ್ತು ಅಡುಗೆ.